ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಜರಿವು. ಮೊದಲನೇದಾಗಿ ನಿಮ್ಮೆಲ್ಲರಿಗೂ 2023 ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೆಯದೇ ಆಗಲಿ, ಹಾಗೆ ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ಕೇಳ್ಕೊಳ್ತೀನಿ. ಐ ಹೋಪ್ ನೀವೆಲ್ಲರೂ ಈ ಹೊಸ ವರ್ಷನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಈ ಸೆಲೆಬ್ರೇಷನ್ ಇನ್ನೂ ಸ್ಪೆಷಲ್ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತಿನ ವಿಡಿಯೋನಲ್ಲಿ 2 ರೀತಿಯ ಮಿಲ್ಕ್ ಶೇಕ್ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡ್ಕೊಂಬರೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ನ 1 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು, ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ತಕ್ಷಣವೇ ನನ್ನ ವೀಡಿಯೋಸ್ಗಳನ್ನ ನೋಡಬಹುದು. ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥ ಮಿಲ್ಕ್ ಶೇಕ್ ರೆಸಿಪಿ ತುಂಬಾನೇ ಈಸಿ, ಅಷ್ಟೇ ಅಲ್ಲ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥ ಮಿಲ್ಕ್ ಶೇಕ್ ರೆಸಿಪಿನ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನಿಮ್ಮ ಸೆಲೆಬ್ರೇಷನ್ನ ಸ್ಪೆಷಲ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮನೆಯಲ್ಲೇ ತುಂಬ ಈಸಿಯಾಗಿ ಮಿಲ್ಕ್ ಶೇಕ್ನ ಮಾಡೋದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇನ್ಸ್ಟೆಂಟ್ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಇದನ್ನು ಯಾವ ಬ್ರ್ಯಾಂಡಲ್ಲಿ ಬೇಕಾದರೂ ತೊಗೊಳ್ಬಹುದು. ನೆಕ್ಸ್ಟು ವೆನಿಲಾ ಐಸ್ ಕ್ರೀಮ್ನ ತೊಗೊಂಡಿದ್ದೀನಿ. ನೆಕ್ಸ್ಟು 1/2 ಕಪ್ಪಷ್ಟು ಚಿಲ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ. ಅದಾದಮೇಲೆ 1/4 ಕಪ್ಪಷ್ಟು ಶುಗರ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಮಿಲ್ಕ್ ಶೇಕ್ನ ಗಾರ್ನಿಷ್ ಮಾಡೋದಕ್ಕೆ ಹರ್ಷೀಸ್ ಸಿರಪ್ನ ಕೂಡ ತೊಗೊಂಡಿದ್ದೀನಿ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿರುವಂಥ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮಿಲ್ಕ್ ಶೇಕ್ನ ಮಾಡೋದಕ್ಕೆ ಫಸ್ಟ್ ನಾನು ಒಂದು ಮಿಕ್ಸಿ ಜಾರ್ಗೆ ಆಲ್ಮೋಸ್ಟ್ 1 3 ಸ್ಕೂಪಷ್ಟು ವೆನಿಲಾ ಐಸ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸಷ್ಟು ಮಿಲ್ಕ್ ಶೇಕ್ನ ಮಾಡೋದಕ್ಕೆ ಮೆಷರ್ಮೆಂಟ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ 1/2 ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1/3 ಸ್ಪೂನಷ್ಟು ನಾನು ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅನ್ನೋ ಕಾರಣಕ್ಕೆ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಅಷ್ಟು ಸ್ಟ್ರಾಂಗ್ ಬೇಡ ಅಂದರೆ ಜಸ್ಟ್ 2 ಸ್ಪೂನ್ಸ್ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು ಇದಕ್ಕೆ 1/2 ಕಪ್ಪಷ್ಟು ಚಿಲ್ಡ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಕೊಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನೂ ಹಾಕಿದ್ದಾದಮೇಲೆ ಇದಕ್ಕೆ 1 ಸ್ವಲ್ಪ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್ಲೂ, ನಿಮಗೆ ತೀರಾ ಐಸ್ ಕ್ಯೂಬ್ ಬೇಡ ಅಂತ ಅನ್ಸಿದ್ರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಮಿಲ್ಕ್ ಶೇಕ್ನ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನೂ ಹಾಕ್ಕೊಂಡಿದ್ದಾಗಿದೆ. ಈಗ ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ. ಮಿಲ್ಕ್ ಶೇಕ್ ಈಗ ರೆಡಿಯಾಗಿದೆ. ಇದನ್ನು ಈಗ 1 ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಂಡು ಬಿಡ್ತೀನಿ. ರೆಡಿಯಾಗಿರುವಂಥ ಮಿಲ್ಕ್ ಶೇಕ್ನ ಗ್ಲಾಸ್ ಒಳಗಡೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಹರ್ಷೀಸ್ ಸಿರಪ್ನ ನಾನು ಗ್ಲಾಸ್ ಒಳಗಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹರ್ಷೀಸ್ ಸಿರಪ್ನ ಗ್ಲಾಸ್ ಒಳಗಡೆ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಲುಕ್ ವೈಸು ತುಂಬಾ ಚೆನ್ನಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ಮಿಲ್ಕ್ ಶೇಕ್ನ ಕುಡಿಯೋವಂಥ ಟೈಮಲ್ಲೂ ಕೂಡ ಒಂದೊಳ್ಳೆ ಫ್ಲೇವರ್ ಸಿಗುತ್ತೆ. ಗ್ಲಾಸ್ ಒಳಗಡೆ ಹರ್ಷೀಸ್ ಸಿರಪ್ನ ಸ್ಪ್ರೆಡ್ ಮಾಡಿದ್ದಾದಮೇಲೆ ನಾನು ಮಿಲ್ಕ್ ಶೇಕ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ತೋರಿಸ್ಕೊಟ್ಟಿರುವಂಥ ಮಿಲ್ಕ್ ಶೇಕು ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು, ಅಷ್ಟೇ ಅಲ್ಲ ಟೇಸ್ಟು ಕೂಡ ಸೂಪರಾಗಿರುತ್ತೆ. ಮಿಲ್ಕ್ ಶೇಕ್ನ ಗ್ಲಾಸ್ ಒಳಗಡೆ ಹಾಕಿದ್ದಾದ್ಮೇಲೂ ಕೂಡ ಗಾರ್ನಿಶಿಗೆ ಅಂತ ನಾನು ಹರ್ಷೀಸ್ ಸಿರಪ್ನ ಮಿಲ್ಕ್ ಶೇಕ್ ಮೇಲೆ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಒಂದು ಟೇಸ್ಟಿಯಾಗಿರುವಂಥ ಮಿಲ್ಕ್ ಶೇಕ್ ಈಗ ರೆಡಿಯಾಗಿದೆ. ಇದರ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಈಗ ನಾನು ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು 1/4 ಕಪ್ಪಷ್ಟು ಹೆಚ್ಚಾಗಿರುವಂಥ ನೀರನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು 2 ಸ್ಪೂನಷ್ಟು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಈ ಕೋಕೋ ಪೌಡರ್ ನಿಮಗೆ ಎಲ್ಲ ಸ್ಟೋರ್ಗಳಲ್ಲೂ, ಅಂದರೆ ಎಲ್ಲ ದಿನಸಿ ಸ್ಟೋರ್ಗಳಲ್ಲೂ ನಿಮಗೆ ಸಿಗುತ್ತೆ. ಅದಾದ ನಂತರ 1/4 ಕಪ್ಪಷ್ಟು ಶುಗರ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಆಲ್ಮೋಸ್ಟ್ 1.5 ಕಪ್ಪಷ್ಟು ಚಿಲ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಮಿಲ್ಕ್ ಶೇಕ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಗಾರ್ನಿಷ್ಗೆ ಹರ್ಷೀಸ್ ಸಿರಪ್ನ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ 1 ಬೌಲ್ಗೆ 1/2 ಕಪ್ಪಷ್ಟು ಬೆಚ್ಚಗಿರುವಂಥ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಆಲ್ಮೋಸ್ಟ್ 2 ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಆ ಫ್ಲೇವರ್ ಇನ್ನೂ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ, ಚಾಕ್ಲೇಟ್ ಫ್ಲೇವರ್ ಸ್ಟ್ರಾಂಗ್ ಆಗಬೇಕು ಅಂದರೆ 3 ಸ್ಪೂನ್ಸ್ ಹಾಕ್ಕೊಬಹುದು, ಇಲ್ಲ ನಾರ್ಮಲ್ ಆಗಿರಲಿ ಅಂದರೆ 2 ಸ್ಪೂನ್ಸ್ ಸಾಕಾಗುತ್ತೆ. ನೆಕ್ಸ್ಟು ಇದಕ್ಕೆ 1/2 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಕೋಕೋ ಪೌಡರ್, ಶುಗರ್ ಹಾಗೆ ವಾಟರ್ ಈ ಮೂರು ಇಂಗ್ರೀಡಿಯೆಂಟ್ಸ್ಗಳನ್ನ ಆಲ್ಮೋಸ್ಟ್ 1 ನಿಮಿಷದವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹಾಕೊಂಡಿರುವಂಥ ಸಕ್ಕರೆ ಕರ್ಗೋವರೆಗೂ ಆಲ್ಮೋಸ್ಟ್ 1 ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ 1.5 ಕಪ್ಪಷ್ಟು ಚಿಲ್ಡ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಂಡಿದ್ದಾದಮೇಲೆ ನಾನು ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಐಸ್ ಕ್ಯೂಬ್ ಬೇಡ ಅನಿಸುತ್ತೋ ಅದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಚಾಕ್ಲೇಟ್ ಮಿಲ್ಕ್ ಶೇಕ್ನ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೆ. ಈಗ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೋಡಿ, ಮಿಲ್ಕ್ ಶೇಕ್ ಈಗ ರೆಡಿ ಆಗಿದೆ. ಈಗ ಇದನ್ನು ಸರ್ವಿಂಗ್ ಗ್ಲಾಸ್ ಒಳಗಡೆ ಹಾಕ್ಕೊಂಡ್ಬಿಡೋಣ. ಸರ್ವಿಂಗ್ ಗ್ಲಾಸ್ ಒಳಗಡೆ ಮಿಲ್ಕ್ ಶೇಕ್ನ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಮತ್ತೆ ನಾನು ಗಾರ್ನಿಶ್ಗೆ ಹಸಿ ಸಿರಪ್ನ ಯೂಸ್ ಮಾಡ್ತಾ ಇದ್ದೀನಿ. ಹರ್ಷಿ ಸಿರಪ್ಪು ನಿಮಗೆ ಆಪ್ಷನಲ್ಲೂ, ಇಷ್ಟ ಇದ್ದರೆ ಯೂಸ್ ಮಾಡ್ಕೊಳ್ಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ಹರ್ಷಿ ಸಿರಪ್ನ ಒಳಗಡೆ ಸ್ಪ್ರೆಡ್ ಮಾಡಿದ್ದಾದಮೇಲೆ ಅದರೊಳಗಡೆ ಮಿಲ್ಕ್ ಶೇಕ್ನ ಹಾಕ್ಕೊಂಡು ನಂತರ ಇದರೊಳಗಡೆ ಆಲ್ಮೋಸ್ಟ್ 2 ಸ್ಕೂಪಷ್ಟು ನಾನು ಚಾಕ್ಲೇಟ್ ಐಸ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ತೀನಿ. ಐಸ್ ಕ್ರೀಮ್ನ ಹಾಕ್ಕೊಂಡಿದ್ದಾದಮೇಲೆ ಅದ್ರ ಮೇಲುಗಡೆ ಮತ್ತೆ ನಾನು ಹರ್ಷಿ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ಹರ್ಷಿ ಸಿರಪ್ನ ನೀವು ಗಾರ್ನಿಶ್ಗೆ ಯೂಸ್ ಮಾಡೋದ್ರಿಂದ ಲುಕ್ ವೈಸು ತುಂಬಾ ಚೆನ್ನಾಗಿ ಕಾಣುತ್ತೆ. ಬಂದಿರುವಂಥ ಗೆಸ್ಟ್ಗಳಿಗಾಗಿರ್ಬಹುದು ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ನೀವು ಮಿಲ್ಕ್ ಶೇಕ್ನ ರೆಡಿ ಮಾಡಿ ಸರ್ವ್ ಮಾಡಿದಾಗ ಮನೆಯಲ್ಲಿ ಮಾಡಿರೋದು ಅನ್ನೋ ಥರನೇ ಫೀಲ್ ಆಗೋದಿಲ್ಲ, ಹೊರಗಡೆಯಿಂದ ತಂದಿರೋ ಥರನೇ ಫೀಲ್ ಆಗುತ್ತೆ. ನೋಡೋದಕ್ಕೆ ಎಷ್ಟು ಸೂಪರಾಗಿ ಕಾಣುತ್ತೋ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ಫೈನಲಿ ಚಾಕ್ಲೇಟ್ ಮಿಲ್ಕ್ ಶೇಕ್ ಕೂಡ ರೆಡಿಯಾಗಿದೆ. ಮಾಡಿರುವಂಥ ಎರಡೂ ಮಿಲ್ಕ್ ಶೇಕ್ಗಳು ಫೈನಲ್ ಲುಕ್ಕು ಯಾವ ರೀತಿ ಬಂದಿದೆ ಅಂತ ನಿಮಗೀಗ ತೋರಿಸ್ಕೊಡ್ತೀನಿ. ನೋಡಿ, ಮಾಡಿರುವಂಥ ಎರಡು ಮಿಲ್ಕ್ ಶೇಕ್ಗಳ ಫೈನಲ್ ಲುಕ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಏನಾದರೂ ಸೆಲೆಬ್ರೇಷನ್ಸ್ ಇರುವಂಥ ಟೈಮಲ್ಲಿ ಮಿಲ್ಕ್ ಶೇಕ್ನ ಕುಡಿಯೋದಕ್ಕೆ ಹೊರಗಡೆ ಹೋಗಬೇಕು ಅಂತಲೇ ಏನಿಲ್ಲ, ಮನೆಯಲ್ಲೇ ತುಂಬ ಕ್ವಿಕ್ಕಾಗಿ ಆ್ಯಂಡ್ ಟೇಸ್ಟಿಯಾಗಿ ಮಿಲ್ಕ್ ಶೇಕ್ನ ನಾನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಹೊಸ ವರ್ಷ ಇರೋದ್ರಿಂದ ಇವತ್ತಿನ ಸೆಲೆಬ್ರೇಷನ್ಗೆ ನಾನು ಚಾಕ್ಲೇಟ್ ಮಿಲ್ಕ್ ಶೇಕ್ನ ಮಾಡಿದ್ದೆ. ಹಾಗೆ ಇದರ ಕಂಪ್ಲೀಟ್ ರೆಸಿಪಿನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮುಂದಿನ ನನ್ನ ಒಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.